ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗಾಗಿ ಆಸ್ಪತ್ರೆಗಳಿಗೆ ಅಲೆದಾಡಿ ಚಿಕಿತ್ಸೆ ಸಿಗದೆ ಯುವಕ ಸಾವನ್ನಪ್ಪಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಇಂಥದೊಂದು ಘಟನೆಗೆ ಮೈಸೂರು ಸಾಕ್ಷಿಯಾಗಿದೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ಅಲೆದಾಡಿ ಕಡೆಗೆ ಚಿಕಿತ್ಸೆ ಸಿಗದೆ ಯುವಕ ಮೃತಪಟ್ಟಿದ್ದಾನೆ. ಕೆಆರ್ ಆಸ್ಪತ್ರೆಯ ಜಯದೇವ ಆಸ್ಪತ್ರೆಯಲ್ಲಿ 21 ವರ್ಷದ ಯುವಕ ಶರತ್ ಮೃತಪಟ್ಟಿದ್ದಾನೆ. ಈತ ಮೂಲತಃ ಮಂಡ್ಯದವನು ಅನ್ನೋದು ಗೊತ್ತಾಗಿದೆ. ಮಂಡ್ಯ ಮೂಲದ ಯುವಕ ಶರತ್ ಚಿಕಿತ್ಸೆಗಾಗಿ ಮಧ್ಯರಾತ್ರಿಯಿಂದ ಅಲೆದಾಡಿದ್ರು. ಯಾವ ಆಸ್ಪತ್ರೆಯಲ್ಲಿಯೂ ಚಿಕಿತ್ಸೆ ನೀಡಿಲ್ಲ. ಕೊರೋನಾ ಕಾರಣ ನೀಡಿ ಆಸ್ಪತ್ರೆಯ ಸಿಬ್ಬಂದಿ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ಮಾಡಿರುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡುತ್ತಿದ್ದಂತೆಯೇ ಶರತ್ ಸಾವನ್ನಪ್ಪಿದ್ದಾನೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಅದಾಗಲೇ ನಿತ್ರಾಣನಾಗಿದ್ದಂತಹ ಶರತ್ ವಿವಿಧ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆ ತೆರಳಿದ್ರು. ಯಾವ ಆಸ್ಪತ್ರೆಯಲ್ಲಿಯೂ ಇತನಿಗೆ ಕೊರೋನಾ ಕಾರಣ ಹೇಳಿ ಚಿಕಿತ್ಸೆ ಕೊಡದೆ ನಿರಾಕರಿಸಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳಲು ವಿಳಂಬ ತೋರಿದ್ದಾರೆ. ಕಡೆಗೆ ಆಸ್ಪತ್ರೆಗಳಿಗೆ ಅಲೆದಾಡಿ ನಂತರದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿಕೊಳ್ಳುತ್ತಿದ್ದಂತೆಯೇ ಯುವಕ ಶರತ್ ಸಾವನ್ನಪ್ಪಿದ್ದಾನೆ. ಹಾಗಾಗಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶರತ್ ಕುಟುಂಬಸ್ಥರು ಒತ್ತಾಯ ಮಾಡಿದ್ದಾರೆ. ಈ ರೀತಿಯಾದಂತಹ ಘಟನೆಗಳು ರಾಜ್ಯದ ಹಲವೆಡೆ ನಾವೀಗಾಗಲೇ ಗಮನಿಸಿದ್ದೀವಿ. ಕೊರೋನಾ ಇರೋ ಕಾರಣಕ್ಕಾಗಿ ಬೇರೆ ಸಾಮಾನ್ಯ ಕಾಯಿಲೆಗಳಿಗೆ ಅಥವಾ ಇನ್ನಿತರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆಗೆ ಹೋದ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನಿರಾಕರಿಸಲಾಗ್ತಿದೆ. ಕೊರೋನಾ ನೆಗೆಟಿವ್ ರಿಪೋರ್ಟ್ ತೆಗೆದುಕೊಂಡು ಬನ್ನಿ, ಕೊರೋನಾ ಟೆಸ್ಟ್ ಆಗಿದೆಯಾ ನಿಮಗೆ ಅಂತೆಲ್ಲ ಕೇಳ್ತಾರೆ. ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಕೊರೋನಾ ಒಂದು ವೇಳೆ ಇದೆ ಅಂತಾದರೂ ಕೂಡ ಅವರನ್ನ ದಾಖಲು ಮಾಡಿಕೊಳ್ಳಬೇಕು, ನಂತರದಲ್ಲಿ ಕೊರೋನಾ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಬೇಕು. ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆಗೆ ಅಂತ ಯಾವುದೇ ಆಸ್ಪತ್ರೆಗೆ ವ್ಯಕ್ತಿ ಅಥವಾ ರೋಗಿ ಬಂದಂತಹ ಸಂದರ್ಭದಲ್ಲಿ ಅವರನ್ನು ದಾಖಲು ಮಾಡಿಕೊಂಡು ಚಿಕಿತ್ಸೆ ಕೊಡಬೇಕು, ಇಲ್ಲವಾದರೆ ಅಂತಹ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟ ಆದೇಶವನ್ನು ಕಳೆದ ವಾರವಷ್ಟೇ ನೀಡಿದೆ. ಆದರೆ ಮೈಸೂರಿನಲ್ಲಿ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಲಾಗ್ತಿದೆ. ಮಂಡ್ಯ ಮೂಲದ ಯುವಕ ಶರತ್ 21 ವರ್ಷ, ಆ ಯುವಕನಿಗೆ ಹೃದಯ ಸಂಬಂಧಿ ಸಮಸ್ಯೆ ಇತ್ತು. ಆ ಕಾರಣಕ್ಕಾಗಿ ಪೋಷಕರು ಕಳೆದ ರಾತ್ರಿ ಆ ಯುವಕನನ್ನ ಚಿಕಿತ್ಸೆಗೆ ಅಂತ ಮೈಸೂರಿಗೆ ಕರೆತಂದಿದ್ದಾರೆ. ಮೈಸೂರಿನಲ್ಲಿ ವಿವಿಧ ಆಸ್ಪತ್ರೆಗಳಿಗೆ ಶರತ್ ಪೋಷಕರು ಅಲೆದಾಡಿದ್ದಾರೆ ಆ ಯುವಕನನ್ನ ಕರೆದುಕೊಂಡು, ಆದರೆ ಎಲ್ಲಿಯೂ ಕೂಡ ಶರತ್ನನ್ನ ದಾಖಲು ಮಾಡಿಕೊಂಡಿಲ್ಲ, ಸೂಕ್ತ ಚಿಕಿತ್ಸೆ ಸಿಕ್ಕಿಲ್ಲ. ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಸಿಗದೆ ಯುವಕ ಶರತ್ ಸಾವನ್ನಪ್ಪಿದ್ದಾನೆ. ಇಂಥದ್ದೊಂದು ಅಮಾನವೀಯ ಘಟನೆಗೆ ಮೈಸೂರು ಈಗ ಸಾಕ್ಷಿಯಾಗಿಬಿಟ್ಟಿದೆ. ಬೇರೆ ಬೇರೆ ಆಸ್ಪತ್ರೆಗಳಿಗೆ, ಖಾಸಗಿ ಆಸ್ಪತ್ರೆಗಳಿಗೆ ಶರತ್ ಪೋಷಕರು ಅಲೆದಾಡಿದ್ದಾರೆ, ಆದರೆ ಎಲ್ಲಿಯೂ ಕೂಡ ಶರತ್ನನ್ನ ದಾಖಲು ಮಾಡಿಕೊಂಡು ಆತನಿಗೆ ಏನಾಗಿದೆ, ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಅವಲೋಕಿಸುವ ಕೆಲಸವನ್ನು ಯಾವ ಆಸ್ಪತ್ರೆ ಸಿಬ್ಬಂದಿಯೂ ಮಾಡಿಲ್ಲ. ಕಡೆಗೆ ಜಯದೇವ ಆಸ್ಪತ್ರೆಗೆ ಹೋಗಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಆತನನ್ನು ಅಡ್ಮಿಟ್ ಮಾಡಿಕೊಳ್ತಿದ್ದ ಹಾಗೆ ಶರತ್ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಶರತ್ ಪೋಷಕರು ಈಗ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ತಮ್ಮನ್ನು ಅಂದರೆ ತಮ್ಮ ಪುತ್ರನನ್ನು ದಾಖಲು ಮಾಡಿಕೊಳ್ಳದೆ ಚಿಕಿತ್ಸೆ ನಿರಾಕರಿಸಿದ್ರು ಅಂತಹ ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಶರತ್ ಪೋಷಕರು ಒತ್ತಾಯ ಮಾಡುತ್ತಿದ್ದಾರೆ. ನನ್ನ ಮಗನ ಮಂಡ್ಯದಲ್ಲಿ ಕರ್ಕೋದು, ತುಂಬ ಸುಸ್ತಾಗದೆ ಅಂದ್ಬಿಟ್ಟು ದೊಡ್ಡ ಆಸ್ಪತ್ರೆ ಕರ್ಕೋದು ಸರ್. ಅಲ್ಲಿ ಹೃದಯ ಇದಾಗ್ತ ಇದಾಗ್ಬಿಟ್ಟಿದೆ, ಅವನಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಜಯದೇವ್ಗೆ ತಕ್ಷಣ ಕರ್ಕೋಗಿ ಅಂತ ಅಲ್ಲ ಬರೆದು ಕಳಿಸಿದ್ರು ಸರ್. ಜಯದೇವದಲ್ಲಿ ನೋಡನೇ ಇಲ್ಲ, ಅಲ್ಲೂ ರಿಟರ್ನ್ ಕಳಿಸ್ಬಿಟ್ರು. ಅಲ್ಲಿಂದ ಕೆ ಆರ್ ಹಾಸ್ಪಿಟ್ಲಿಗೆ ಬಂದು ಅಲ್ಲೂ ಕಳಿಸ್ಬಿಟ್ರು. ಪುನಃ ಬೃಂದಾವನಕ್ಕೆ ಬಂದು ಜಯಸಾಸ್ ಹಾಸ್ಪಿಟ್ಲಿಗೆ ಬಂದು ಇಲ್ಲಿಗೂ ಮತ್ತೆ ಬಂದು ಒಂದು ಸರ್ ಹೋಗಿದ್ರು. ಅವರು ಅಡ್ಮಿಂಟೇ ಮಾಡ್ಕೊಂಡಿಲ್ಲ, ಸೀಟಿಲ್ಲ ಅಂದ್ಬಿಟ್ರು. ಪುನಃ ಇಲ್ಲಿಗೆ ಬಂದು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ಮನ್ನ ಕೇಳಬೇಡಿ, ಪೇಷಂಟ್ಗೆ ಇದಿಲ್ಲ, ಆಕ್ಸಿಜನ್ ಇಲ್ಲ, ಏನೂ ಇಲ್ಲ, ಸತ್ತರೆ ಕೆಟ್ಟರೆ ನಮ್ಮನ್ನೇನು ಕೇಳಬೇಡಿ, ಗ್ಯಾರಂಟಿ ತಗತೀವಿ, ಬೇಕಾದ್ರೆ ಸೈನ್ ಹಾಕೊಡಿ, ಇವನಿಗೆ ಇಷ್ಟೇ ಟ್ರೀಟ್ಮೆಂಟು ಅಂತ. ಇಲ್ಲಂದ್ರು ಸರ್ ನಾವೆಷ್ಟು ಕಾಡಿ ಬೇಡಿ, ನನ್ನ ಮಗ ಸಾಯ ಮಗನು ಕೈ ಮುಗಿದು ಬೇಡ್ಕತ್ತು ಸರ್, ನನ್ನ ಮಗನ ನನಗೆ ಸುಸ್ತು ನಿಲ್ಸ್ಕೊಡಿ, ಕಾಪಾಡ್ಕೊಡಿ ನನ್ನ ಅಂತ. ಒಬ್ಬರು ರಿಸೀವ್ ಮಾಡಲಿಲ್ಲ, ಕೊನೆಗಾಲಕ್ಕೆ ಉಸಿರಾಟ ಹಸಿ ಜಾಸ್ತಿ ತೊಂದರೆ ಆದಾಗ ಐಸು ಅಡ್ಮಿಂಟ್ ಮಾಡ್ಕೊಂಡ್ರು. ಅಲ್ಲಿ ತಿರೋಗವನೆ ಸರ್ ನನ್ನ ಮಗ ತಿರೋಗವನೆ, ಅಷ್ಟೇ ಅದ್ಬಿಟ್ರೆ ಇನ್ನೇನು ಟ್ರೀಟ್ಮೆಂಟ್ ಕೊಡಲ್ಲ ಈ ಡಾಕ್ಟ್ರುಗಳು, ಬರೀ ಸಾಯಿಸೋಕ್ಕೆ ಅವರಷ್ಟು ಬದುಕಲ್ಲ, ಜಾಸ್ತಿ ಬದುಕಿಸ್ಕೊಡಲ್ಲ. ಬಂದವ್ರಿಗೆ ಜಾಸ್ತಿ ಎಮರ್ಜೆನ್ಸಿಗೆ ಹಾಕೊಂಡು ಅಡ್ಮಿಂಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋವನ್ನಲ್ಲ, ಅಲ್ಲಿಗೋಗಿ ಇಲ್ಲೋಗಿ ಸೀಟ್ ಇಲ್ಲ ಅನ್ನೋದೇ. ಕೊನೆಗೂ ಬಲಿ ತಗೊಂಡ್ರು, ಜಲ್ದಿ ಬಂದಾಗ ಅಡ್ಮಿಟ್ ಮಾಡ್ಕೊಂಡಿದ್ರು. ನನ್ನ ಮಗ ಇವತ್ತು ಉಳಿಯವನು ನಮಗೆ.
ಕೈ ಮುಗಿದ ಬೇಡಕ ಸಾಯ ಹುಡುಗನವೆ ಅಂಗುರಿಸು ಮಾಡ್ಕೊಂಡಿಲ್ಲ ಅವರು ಡಾಕ್ಟರ್ನೇ ಕರೆದ್ಬಿಟ್ಟು ಕೈ ಮುಗಿದ ಕೇಳ್ದ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ಸ ಯಶಸ್ಸ ಆ ತಾಯಿ ಕಣ್ಣೀರ್ ನೋಡ್ತಾ ಇದ್ರೆ ಅವರ ಸ್ಥಿತಿ ನೋಡ್ತಿದ್ರೆ ಕರಳು ಚುರುಕ್ ಅಂತಿದೆ ಸರ್ಕಾರಿ ಆಸ್ಪತ್ರೆ ಇರಬಹುದು ಅಥವಾ ಖಾಸಗಿ ಆಸ್ಪತ್ರೆ ಇರಬಹುದು ಯಾವುದೇ ರೋಗಿ ಬಂದಂತ ಸಂದರ್ಭದಲ್ಲಿ ಇತರೆ ಆರೋಗ್ಯ ಸಮಸ್ಯೆಗಳನ್ನು ಹೊತ್ತು ಅವರನ್ನು ದಾಖಲು ಮಾಡ್ಕೊಳ್ಳಬೇಕು ಚಿಕಿತ್ಸೆ ಕೊಡಬೇಕು ಅಂತ ರಾಜ್ಯ ಸರ್ಕಾರದ ಸ್ಪಷ್ಟ ಆದೇಶ ಇದೆ ಆದರೂ ಯಾಕಿಂತ ಘಟನೆ ಮೈಸೂರಿನಲ್ಲಿ ಹೌದು ಶಿಲ್ಪಾ ಏನು ರಾಜ್ಯದಲ್ಲಿ ಕರೋನಾ ಸಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಏನು ಕರೋನಾ ಭಯದಿಂದಾಗಿ ಕೆಲವು ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಿರಬಹುದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರೋನಾ ಇತರ ರೋಗ ಲಕ್ಷಣಗಳಿಗೆ ಅಂದ್ರೆ ಎದೆನೋವಿರಬಹುದು ಅಥವಾ ಇತರ ಲಕ್ಷಣಗಳಿಗೆ ಚಿಕಿತ್ಸೆಯನ್ನು ಸ್ಪಂದಿಸ್ತಾರೆ ಅನ್ನುವಂತಹ ಆರೋಪ ಇತ್ತು ಆ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಪ್ರಕರಣ ಮೈಸೂರಿನಲ್ಲೂ ಕೂಡ ನಡೆದಿದೆ ಸರ್ಕಾರ ಆರೋಗ್ಯ ಇಲಾಖೆಯ ಸರ್ಕಾರದ ಖಡಕ್ ಆದೇಶ ಇದ್ದರೂ ಕೂಡ ಏನು ಆ ಒಂದು ಆದೇಶವನ್ನ ಗಾಳಿಗೆ ತೂರಿದಂತಹ ಸಾಕಷ್ಟು ಘಟನೆಗಳು ನಡೀತಾ ಇದೆ ಈಗ ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಆ ಏನು ಪಾಪ ಆ ಒಂದು ಹೆತ್ತ ತಾಯಿಯ ಒಂದು ರೋದನ ಅರಣ್ಯ ರೋದನ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ ಏನು ತನ್ನ ಮಗನನ್ನ ಬೆಳೆದಂತಹ 21 ವರ್ಷದ ಮಗನನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಏನು ಸ್ವಲ್ಪ ಆಯಾಸ ಆಗಿ ಅಥವಾ ಏನು ಎದೆನೋವು ಕಾಣಿಸ್ಕೊಂಡಿತ್ತು ಅಂತ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಏನಾದ್ರು ಸಿಕ್ಕಿದ್ರೆ ಆ ವ್ಯಕ್ತಿ ಅಥವಾ ಏನು ಆ ಯುವಕ ಬದುಕು ಉಳಿಸಿದ ಅಥವಾ ರೋಗಿಗಳ ಒಂದು ಹಿತದೃಷ್ಟಿಯಿಂದ ಡಾಕ್ಟರ್ಗಳು ಸಾಕಷ್ಟು ರೀತಿಯಾದಂತಹ ಸ್ಪಂದನೆಯನ್ನ ಮಾಡಬಹುದಾಯಿತು ಅಥವಾ ಸೂಕ್ತ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ನೀಡಿದಂತಹ ಕಾರಣ ಆ ಹುಡುಗ ಅಂದ್ರೆ ಆ ಯುವಕ ಒಂದು ಸಾವನ್ನಪ್ಪಿರ್ತಕ್ಕಂಥದ್ದು ಇದಕ್ಕೆ ಮೂಲವಾದಂತಹ ಅಥವಾ ಇದಕ್ಕೆ ಏನು ನೇರವಾಗಿ ಜಿಲ್ಲಾಡಳಿತ ಅಥವಾ ಏನು ವೈದ್ಯರೇ ಇದಕ್ಕೆ ನೇರ ಹೊಣೆ ಎಂಬುವಂತಹ ಇಡೀ ಶಾಪವನ್ನ ಏನು ಈ ಒಂದು ಮೃತನ ಕುಟುಂಬಸ್ಥರು ಅಥವಾ ಅವರ ತಾಯಿ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಬೆಳಗ್ಗೆ ನಿನ್ನೆ ಮಂಡ್ಯ ಮೂಲತಃ ಮಂಡ್ಯದವರಂತವರು ಏನು ಮೈಸೂರಿನಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಿನ ಜಾವ 3 ಗಂಟೆ ಕರ್ಕೊಂಡು ಬಂದಿದ್ರು ಮೈಸೂರಿನ ಪ್ರಮುಖ ಆಸ್ಪತ್ರೆಗಳನ್ನ ಸುತ್ತಿದ್ರು ಕೂಡ ಯಾವುದೇ ರೀತಿಯಾದಂತಹ ಸೂಕ್ತವಾದಂತಹ ಚಿಕಿತ್ಸೆ ದೊರೆಯಲಿಲ್ಲ ಹೀಗಾಗಿ ಹತಾಶರಾಗಿ ಈ ಒಂದು ಮಾತುಗಳನ್ನ ಆಡಿರ್ತಕ್ಕಂಥದ್ದು ಹಾಗೂ ಹೀಗಾಗಿ ಏನು ಈ ಒಂದು ಈ ರೀತಿಯಾದಂತಹ ಒಂದು ಘಟನೆಯಿಂದ ಒಂದು ಅಮೂಲ್ಯವಾದಂತಹ ಜೀವನ ಕಳೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು ಶಿಲ್ಪ ಇದರ ಬಗ್ಗೆ ಮುಖ್ಯವಾಗಿ ಗಮನ ಹರಿಸಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಸರ್ಕಾರದ ಆದೇಶ ಇದ್ರೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಇಂಥ ನಿರ್ಲಕ್ಷ್ಯ ಧೋರಣೆ ಎದೆಯೆತ್ತರಕ್ಕೆ ಬೆಳೆದಂತಹ ಮಗನನ್ನ ಕಳ್ಕೊಂಡ ತಾಯಿ ನೋವು ತಾಯಿಗೆ ಮಾತ್ರ ಅರ್ಥ ಆಗುತ್ತೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಈ ವಿಚಾರದಲ್ಲಿ ಮತ್ತೊಮ್ಮೆ ಮೈಸೂರಿನ ಆಸ್ಪತ್ರೆಗಳಿಗೆ ನಿರ್ದೇಶನ ಕೊಡದೆ ಹೋದ್ರೆ ಮತ್ತೆ ಮತ್ತೆ ಇಂಥ ಘಟನೆಗಳಿಗೆ ಮೈಸೂರು ಸಾಕ್ಷಿ ಆಗ್ತಿರುತ್ತೆ ಯಾಕಂದ್ರೆ ಕೊರೋನಾ ಕೇಸಸ್ ಇನ್ನೂ ಜಾಸ್ತಿ ಆಗ್ತಿದೆ ಹೌದು ಶಿಲ್ಪಾ ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾಡಳಿತಗಳು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗೂ ಪ್ರಮುಖವಾದಂತಹ ಆಸ್ಪತ್ರೆಗಳಿಗೂ ಕೂಡ ಏನು ಈ ಒಂದು ಖಡಕ್ ಸಂದೇಶವನ್ನು ಕೂಡ ನೀಡಿದ್ರು ಆದ್ರೂ ಕೂಡ ಕೆಲವು ಆಸ್ಪತ್ರೆಗಳು ಕೆಲವು ಆಡಳಿತ ಮಂಡಳಿಗಳು ಉದ್ದಟತನವನ್ನ ತೋರ್ತಾ ಇರ್ತಕ್ಕಂಥದ್ದು ಹಾಗೂ ಏನು ಬಹಳ ಪ್ರಮುಖವಾಗಿ ಈ ಒಂದು ಈ ರೀತಿಯಾದಂತಹ ಘಟನೆಗಳಿಂದ ಏನು ರಾಜ್ಯದಲ್ಲಿ ಕೊರೋನಾ ಸೋಂಕಿತರಿಗೆ ಏನ್ ಚಿಕಿತ್ಸೆ ನೀಡ್ತಾ ಇದ್ದಾರೆ ಕೊರಾನೇತರ ರೋಗಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇಲ್ಲ ಕೊರೋನಾ ಸೋಂಕಿತರಿಂದ ಸತ್ತವರಿಗಿಂತ ಚಿಕಿತ್ಸೆ ಸಿಗದೆ ಸತ್ತರೆ ಅದು ಒಂದು ದೊಡ್ಡ ಮಟ್ಟದ ದುರಂತ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಹೀಗಾಗಿ ಈ ವಿಚಾರದಲ್ಲಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ ಅಂತಾನೆ ಹೇಳ್ಬೋದು ಶಿಲ್ಪ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ ಸರ್ ರಾತ್ರಿ 3 ಗಂಟೆಗೆ ಆತನ ಮಗ ಆತ ಅವ್ರ ಮಗನಿಗೆ ಸ್ವಲ್ಪ ಸುಸ್ತು ಅನ್ನೋ ವ್ಯವಸ್ಥೆಯಲ್ಲಿ ಮಂಡ್ಯ ಜಿಲ್ಲಾಸ್ಪತ್ರೆ ಕರ್ಕೊಂಡೋಗಿದ್ದಾರೆ ಮಂಡ್ಯ ಜಿಲ್ಲಾಸ್ಪತ್ರೆಯಿಂದ ಇದು ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಆಗಿರೋದ್ರಿಂದ ನೀವು ತಕ್ಷಣಕ್ಕೆ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಅಡ್ಮಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರೆದು ಕಳಿಸಿದ್ದಾರೆ ಜಯದೇವದ ಅವರು ಅಲ್ಲಿ ಆಸ್ಪತ್ರೆದ ಹೋದಾಗ ನಮ್ಮಲ್ಲಿ ಬೆಡ್ ಇಲ್ಲ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನ ಮಗನ ಆಸ್ಪತ್ರೆಗೆ ನಾವು ಅಡ್ಮಿಂಟ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ನೆಗ್ಲಿಜೆನ್ಸಿ ಮಾಡಿ ಕಳಿಸಿದ್ದಾರೆ ಅಲ್ಲಿಂದ ಸೀದಾ ಬೃಂದಾವನ ಆಸ್ಪತ್ರೆಗೆ ಹೋಗಿದ್ದಾರೆ ಆ ಬೃಂದಾವನ ಆಸ್ಪತ್ರೆಯಲ್ಲಿ ಕೂಡ ಸೇಮ್ ಅದೇ ಉತ್ತರವನ್ನು ಹೇಳಿ ಏನೋ ಆ ರೋಗಿಯ ತಂದೆ ತಾಯಿಗೆ ಮತ್ತೆ ಅಲ್ಲಿಂದ JSS ಆಸ್ಪತ್ರೆಗೆ ಹೋಗಿದ್ದಾರೆ JSS ಆಸ್ಪತ್ರೆಯಿಂದ ಸೆಂಟ್ ಜೋಸಫ್ ಆಸ್ಪತ್ರೆಗೆ ಹೋಗಿದ್ದಾರೆ ಸೆಂಟ್ ಜೋಸಫ್ ಆಸ್ಪತ್ರೆಯಿಂದ ಮತ್ತೆ ಇಲ್ಲಿ ಕೆರಾಸ್ಪತ್ರೆಗೂ ಬಂದಿದ್ದಾರೆ ಮೊದಲೇ ಕೆರಾಸ್ಪತ್ರೆಯವರು ನಮ್ಮಲ್ಲೂ ಕೂಡ ಬೆಡ್ ಇಲ್ಲ ವೆಂಟಿಲೇಷನ್ ಇಲ್ಲ ನಮ್ಮಲ್ಲಿ ಯಾವುದೇ ವಿಧವಾದ ಸೌಲಭ್ಯಗಳಿಲ್ಲ ಹಾಗಾಗಿ ನಿಮ್ಮ ಮಗನ ನಾವು ಅಡ್ಮಿಂಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅದು ಅವರು ಕೂಡ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಮತ್ತೆ JSS ಹೋಗಿದ್ದಾರೆ ಆ JSS ಆಸ್ಪತ್ರೆಯವರು ಕೂಡ ಅವ್ರನ್ನ ಅಡ್ಮಿಂಟ್ ಮಾಡ್ಕೊಂಡಿಲ್ಲ ಹಾಗಾಗಿ
ಮತ್ತೆ ಕೆರೆ ಆಸ್ಪತ್ರೆಗೆ ಬಂದ್ರು ನನಗೆ ಬೆಳಗ್ಗೆ 8 ಗಂಟೆಗೆ ಒಂದು ಕರೆ ಬರುತ್ತೆ ಇದು ಕರೆ ಬರುತ್ತೆ ಕರೆ ಬಂದಾಗ ನಾನು ಆರ್ಎಂ ಅವರನ್ನ ಸಂಪರ್ಕ ಮಾಡಿದೆ ಆರ್ಎಂ ಅವರು ನಾನು ನೋಡ್ತೀನಿ ಅಂತ ಹೇಳಿದ್ರು ನೋಡ್ತೀನಿ ಅಂತ ಹೇಳಿದಾಗ ಸಂದರ್ಭ ಅಷ್ಟಕ್ಕೆ ನಾವು ಇಲ್ಲಿ ಬಂದ್ವಿ ಬಂದ ತಕ್ಷಣ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿದ್ರೆ ನಿಮ್ಮ ಪೇಷಂಟ್ ಉಳಿಯೋದು ಬದುಕೋದಿಲ್ಲ ಅಂತ ಹೇಳಿದ್ರು